ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಟಿಪ್ಪರ್ ವಾಹನಗಳನ್ನ ಬಂದ್ ಮಾಡುವಂತೆ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಿದ ಉಳ್ಳಾಗಡ್ಡಿ ಖಾನಾಪುರ ಗ್ರಾಮಸ್ಥರರು. ಹೌದು, ಉಳ್ಳಾಗಡ್ಡಿ ಖಾನಾಪುರ ಗ್ರಾಮದ ಹೊರ ವಲಯದಿಂದ ಕಡಿ ಹೊತ್ತುಕೊಂಡು ಖಾನಾಪುರ ಗ್ರಾಮದ ಮಧ್ಯೆ ಇರುವ ಮುಖ್ಯ ರಸ್ತೆಯಿಂದ ಹೋಗುವ ಟಿಪ್ಪರ್ ವಾಹನಗಳಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ. ಹದಗೆಟ್ಟಿರುವ ರಸ್ತೆ ಮೇಲೆ ವಾಹನಗಳು ಹಾಯ್ದು ಹೋದ ನಂತರ ಭಾರಿ ಪ್ರಮಾಣದ ಕೆಂಪು ಮಣ್ಣಿನ ದೂಸು ಮನೆಗಳಲ್ಲಿ ಹೋಗುತ್ತಿದ್ದು ಪ್ರತಿನಿತ್ಯ ಟಿಪ್ಪರ್ ವಾಹನಗಳು ಓಡಾಡುತ್ತಿರುವುದರಿಂದ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತಿದೆ ಎಂದು ಹಲವು ಬಾರಿ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ಮನವಿ ನೀಡಿದರೂ ಯಾವುದೇ ರೀತಿ ಕ್ರಮ ಕೈಗೊಳ್ಳುತ್ತಿಲ್ಲ. ಆದ ಕಾರಣ ನಾವು ಇಂದು ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದರು. ಈ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿರುವುದರಿಂದ ಕೆಂಪು ದೂಸು ಮನೆಗಳಿಗೆ ನುಗ್ಗುತ್ತಿದೆ. ಈ ರಸ್ತೆ ಸುಧಾರಣೆ ಮಾಡಿ ಎಂದು ಹೇಳಿದರೂ ಕೇಳದ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಮನೆಯಲ್ಲಿ ಊಟ ಮಾಡಬೇಕಾದರೆ ಅನ್ನ ತಿನ್ನುವ ಬದಲು ಮಣ್ಣು ತಿನ್ನುವ ಪರಿಸ್ಥಿತಿ ಉಂಟಾಗಿದೆ. ಈ ಕೆಂಪು ಮಣ್ಣಿನ ದೂಸದಿಂದ ನಾವು ಅನಾರೋಗ್ಯ ಬೀಳುತ್ತಿದ್ದೇವೆ ಎಂದು ಗ್ರಾಮಸ್ಥರು ಈ ಸಮಯದಲ್ಲಿ ಟಿಪ್ಪು ಖಾನ್ ಮುಲ್ಲಾ, ಸರೋಜ್ ಖಾನ್, ಒಣತೂರಿ, ಪರಶುರಾಮ್ ಜಮುನಿ, ಯಾಸೀನ್ ದ್ರಾಕ್ಷಿ, ಮನಸೂರ್ ತಹಸೀಲ್ದಾರ್ ಮಹೇಶ್ ವೀರಭದ್ರನವರ್ ಹಾಗೂ ಸೋನವ್ವ ಚಂದವ್ವ, ಅಶ್ವಿನಿ ಈರವ್ವ ಹಾಗೂ ಶೈನಜಾ ಸೇರಿದಂತೆ ಗ್ರಾಮಸ್ಥರರು ಉಪಸ್ಥಿತರಿದ್ದರು.